ಮಾಡ್ತೀನಿ, ಎಲ್ಲಾದ್ರೂ ಒಂದು ಕಪ್ಪು ಚುಕ್ಕೆ ನನ್ನ ಮೇಲಿದ್ರೆ ಇವತ್ತೇ ನಮ್ಮ ಪ್ರಾಣ ತ್ಯಾಗ ಮಾಡಿ ಕಡಿದೀನಿ. ಬಟ್ ತೇಜೋವಾದ ಮಾಡೋದು ತುಂಬಾ ಈಸಿ, ಸಾಬೀತು ಮಾಡೋದು ತುಂಬಾ ಕಷ್ಟ ಆಗ್ತದೆ. ಮುಂದಿನ ದಿವಸಗಳಲ್ಲಿ ಏನಾದ್ರೂ ಈ ಸಮೃದ್ಧಿ ಮಂಜ ಒಬ್ಬ ಘಾತಕ ಮತ್ತು ಏನಾದ್ರೂ ವಂಚಕ ಮತ್ತು ಏನಾದ್ರೂ ನಿಮ್ಗೆ ಮಾತಬ್ಬಿದ ಪ್ರಶ್ನೆ ವಚನ ಆದ್ರೆ ಅವತ್ತ ನನ್ನ ಪ್ರಾಣ ಇರುವುದಿಲ್ಲ. ದೇವೇಗೌಡ ಪಂಜಿಗೆ ಒಂದ್ಸುತ್ತ ಸನ್ಮಾನಿಸಿ, ರಾಜಕೀಯ ನನ್ನ ಗುರುಗಳಾದ ಕುಮಾರಣ್ಣಗೆ ಒಂದ್ಸುತ್ತ ಸನ್ಮಾನಿಸಿ, ಗೌರವಾನ್ವಿತ ತಾಲೂಕು ಅಧ್ಯಕ್ಷಕ್ಕೆ ನಮಸ್ಕರಿಸುತ್ತ ಇವತ್ತೇನು ಈ ಕಾರ್ಯಕ್ರಮ ನನಗೆ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಗಿರಿ ಏನೋ ಅಣ್ಣ 200 ಜನ ಸೇರ್ತಾ ಇದೀವಿ ಊಟಕ್ಕೆ ಬರಬೇಕು ಅಂತ ಕರೆದ್ರು, ಒಂದು ಕಾರ್ಯಕ್ರಮ ಬನ್ನಿ ಅಂತ ಕರೆದ್ರು. ಈ ಕಾರ್ಯಕ್ರಮ ಬಂದಾಗ ಗೊತ್ತಾಯ್ತು 100 ಜನ ಹುಡುಗರು ಇವತ್ತು ಇಡೀ ಮುಳುಬಾಗಿಲು ಪಟ್ಟಣದ ಪಂಚಾಯತಿ ನಮ್ಮ ನಗರಸಭೆಯಲ್ಲಿ ಮುದ್ದಾಲ್ಪೇಟೆಯಿಂದ ಹಿಡಿದು ಗುರುಗಳ ಪಾಲಿನಿಂದ ಹಿಡಿದು ಎಲ್ಲ ನಮ್ಮ ಹುಡುಗರು ಇವತ್ತು ಹೈದರ್ ನಗರದಿಂದ ಹಿಡಿದು ಪಕ್ಷ ಸೇರ್ಪಡೆ ನಾವಿದ್ದೀವಿ ನಿಮ್ ಕೈ ಬಲ ಪಡಿಸ್ಲಿಕ್ಕೆ ಅಂದ್ಬಿಟ್ಟು 100 ಜನ ಹುಡುಗರು ಇವತ್ತು ನಮ್ಮ ಸಮ್ಮುಖದಲ್ಲಿ ಮತ್ತೆ ನಮ್ಮ ಶ್ಯಾಮೇಗೌಡರು ಮತ್ತು ನಮ್ಮ ಮುರಳಿಯವರು ಮತ್ತೆ ನಮ್ಮೆಲ್ಲ ವೇದಿಕೆ ಮುಂಬರ್ದು ಎಲ್ಲ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತೀವಿ ಅಂತ ದಿಢೀರ್ ಅಂತ ಸೇರ್ಪಡೆ ಆದ್ರು. ಸೊ ಇವರಿಗೆ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಪಕ್ಷದ ಭಾರ ದಿನೇ 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 ಜಾಸ್ತಿ ಆಗ್ತಾ ಇದೆ, ಎವ್ರಿಡೇ ಪಕ್ಷ ಸೇರ್ಪಡೆ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮೆಲ್ಲರನ್ನು ದಡ ಮೂಡಿಸುವಂತ ಕಾರ್ಯಕ್ರಮನ ನೀವೇನು ಕನಸು ಹೊತ್ಕೊಂಡು ಬರ್ತಾ ಇದ್ದೀರಿ, ಆ ಕನಸನ್ನು ನನಸು ಮಾಡ್ತಕ್ಕಂತ ಭಾರವನ್ನ ನಮ್ಮ ಪಕ್ಷದ ಮೇಲೆ ಹಾಕ್ತಾ ಇದ್ದೀರಿ. 15 ವರ್ಷಗಳ ಕಾಲ ಅಧಿಕಾರ ಇಲ್ದಿದ್ರು ಕೂಡ JDS ಒಂದು ಏನು ಪಕ್ಷದ ಕಾರ್ಯಕರ್ತರು ಒಂದು ಸೈನಿಕರಂತೆ ಮುನ್ನುಗ್ಗಿ, ಬಹುಶಃ ಯಾವ ತಾಲೂಕಲ್ಲೂ ನಾನು ಇಷ್ಟೊಂದು ಕಂಡಿರ್ಲಿಲ್ಲ. ಒಂದು ಸರಿ ಏನಸೋದ್ರೆ ಎರಡನೇ ಸಲ ಇರುವುದಿಲ್ಲ. 15 ವರ್ಷಗಳ ಕಾಲ ಈ ತಾಲೂಕಲ್ಲಿ JDS ಪಕ್ಷ ಸೋತರು ಕೂಡ ಇಷ್ಟು ಹುಮ್ಮಸ್ಸಿಂದ ಕಾಣ್ತಿರ್ತಕ್ಕಂಥ ಒಂದು ಈ ತಾಲೂಕು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ನಂಗೆ ತುಂಬಾ ಖುಷಿ ಆಗ್ತೈತೆ. ಇವತ್ತು ಮಧ್ಯಾಹ್ನ ನಮ್ಮ ತಾಲೂಕಿನ ಎಲ್ಲ ರಿಟೈರ್ಡ್ ಆಫೀಸರ್ಗಳು ಏನು ಅವ್ರು ನನ್ನ ಕರೆ ಸನ್ಮಾನ ಮಾಡಿ ನಾವಿದ್ದೀವಿ ನಾವಿದ್ದೀವಿ ಒಳ್ಳೆ ಸಂದೇಶವನ್ನು ಕೊಟ್ಟು ನಿಮ್ಮಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬೇಕು ಅಂತ ಒಂದು ಧೈರ್ಯವನ್ನು ತುಂಬಿ ಇಲ್ಲಿ ಕಳಿಸಿದ್ದಾರೆ. ಅದಾದ್ಮೇಲೆ ಹುಡುಗರನ್ನ ಸೇರಿ ಸೇರ್ಪಡೆಯಾಗಿ ನಿಮ್ಮ ಕೈ ಬಲ ಪಡಿಸ್ಲಿಕ್ಕೆ ನಾವಿದೀವಿ ಅಂತ ಹೇಳಿದಿರಿ, ಖಂಡಿತವಾಗ್ಲೂ ಖುಷಿ ತರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ನಿನ್ನೆ ನಾನು ಕೂಡ ನೋಡ್ಬಟ್ಟೆ ಹಳೆ ಮ್ಯಾಟ್ರು ಹೊಸ ಕ್ಯಾಸೆಟ್ಟು 5 ವರ್ಷಗಳ ಹಿಂದ್ಗಡೆ ಇದೇ ಮ್ಯಾಟ್ರನ್ನ ತಿರುಚಿ 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 ಏನ್ ತೇಜೋವಧೆ ಮಾಡಿದ್ದಾರೆ. ಇನ್ 24 ಗಂಟೆಲ ಆ ತೇಜೋವಧ ಬಗ್ಗೆ ಅದೇ ಮಾಧ್ಯಮದಲ್ಲಿ ಬರ್ತದೆ, ಏನ್ ಸತ್ಯಾಂಶ ಅಂತ ಬರ್ತದೆ. ಓಹೋಹೋಹೋ, ಯಾರೋ ಒಂದು ಕಾಮೆಂಟ್ಸ್ ಹಾಕಿದ್ರಪ್ಪ ನೋಡಿದೆ. ಯಾವ ಮಟ್ಟಕ್ಕೆ ಕಾಮೆಂಟ್ಸ್ ಅಂತಂದ್ರೆ ಅವ ಯಾವನ ಏನ್ ಸರ್ವಿಸ್ ಮಾಡೋ ತಾಲೂಕು ಅರ್ಥ ಇಲ್ಲ. ಅಪ್ಪ ಏನ್ ಸರ್ವಿಸ್ ಮಾಡ ಅರ್ಥ ಆಗ್ತಾ ಇಲ್ಲ. ಬಹುಶಃ ಒಂದು ವ್ಯಕ್ತಿ ಮೇಲೆ ಆರೋಪ ಮಾಡೋದು ತುಂಬಾ ಈಸಿ, ಬಟ್ ಸಾಬೀತು ಮಾಡೋದು ತುಂಬಾ ಕಷ್ಟ ಆಗ್ತದೆ. ನಾವು ನೋಡ್ಕೊಂಡು ಬರ್ತಾನೆ ಇದೀವಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಏನಾದ್ರೂ ಈ ಸಮೃದ್ಧಿ ಮಂಜ ಒಬ್ಬ ಘಾತಕ ಮತ್ತು ಏನಾದ್ರೂ ವಂಚಕ ಮತ್ತು ಏನಾದ್ರೂ ನಿಮ್ಗೆ ಮಾತಬ್ಬಿದ ಪ್ರಶ್ನೆ ವಚನ ಆದ್ರೆ ಅವತ್ತು ನನ್ನ ಪ್ರಾಣ ಇರುವುದಿಲ್ಲ. ಇವತ್ತು ಏನ್ ನನ್ನ ತಂದೆ ತಾಯಿಗಳು ಇವತ್ತು ಮುಳುಬಾಗಿಲು ತಾಲೂಕನ್ನು ನಂಬಿ ನಾನು ಇಷ್ಟು ವರ್ಷ ಕಾಲ ಇಟ್ಕೊಂಡಿದ್ದೀನಿ, ಏನ್ ಸರ್ವಿಸ್ ನಾನು ಮಾಡಿದ್ದೀನಿ, ಎಲ್ಲಾದ್ರೂ ಒಂದು ಕಪ್ಪು ಚುಕ್ಕೆ ನನ್ನ ಮೇಲಿದ್ರೆ ಇವತ್ತೇ ನಮ್ಮ ಪ್ರಾಣ ತ್ಯಾಗ ಮಾಡಿ ಕಡಿದೀನಿ. ಬಟ್ ತೇಜೋವಾದ ಮಾಡೋದು ತುಂಬಾ ಈಸಿ, ಸಾಬೀತು ಮಾಡೋದು ತುಂಬಾ ಕಷ್ಟ ಆಗ್ತದೆ. ಇದೇ 24 ಗಂಟೆ ನಿಮ್ಗೆ ಗೊತ್ತಾಗ್ತದೆ ಸತ್ಯಾಸತ್ಯತೆ ಏನು ಅಂತ. ಇದರಿಂದ ಯಾರವ್ರಿ ಏನ್ ಮಾಡ್ತವ್ರೆ ಅಂತ. ಇದು ನನ್ನ ಕ್ಯಾಸೆಟ್ ಈ ವಿಡಿಯೋಗಳು ಹೊಸದಲ್ಲ ನನಗೆ, ಇದೆಲ್ಲ ಹಳೇದೆ ಆಯ್ತಲ್ವಾ. ಸೊ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಯಾಕಂದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದು ತಾವು ಯೋಚನೆ ಮಾಡಿ ಮಾತಾಡ್ಬೇಕಾದ್ರು ಜಸ್ಟ್ ಇನ್ ಪ್ರೋಮ್ ಅದು ವಿಡಿಯೋ ತುಂಬಾ ಬ್ಯಾಲೆನ್ಸ್ ಇದೆ, ಅವರೇ ಮಾಡ್ತಾರೆ. ಸೊ ಅದರಿಂದ ಇದ್ರ ಬಗ್ಗೆ ನಾನು ಯಾವುದೇ ರೀತಿ ಉತ್ತರ ಕೊಡಲ್ಲ. ಯಾಕಂದ್ರೆ ಅದೇ ಮಾಧ್ಯಮದವರೇ ಅದ ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಾ ಇದಾರೆ. ಇದರಿಂದ ಯಾರು ಬಂದಿದ್ದಾರೆ ಯಾರಿದ್ದಾರೆ ಅಂತ ಮಾಡ್ತಿದ್ದಾರೆ. ಮೋಸ್ಟ್ 24 ಗಂಟೆಲಿ ಅವರೇ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ ಅಂತ ಹೇಳ್ತಾ, ಬಹುಶಃ ಮುಳುಬಾಗಲ ಜನತೆಗೆ ನಾನು ಏನಾದ್ರು ಮೋಸ ಮಾಡ್ಬೇಕು ಅಂತ ಬಂದ್ರೆ ಇಷ್ಟೊತ್ತಿಗೆ ನಾನು ಬಯಲಾಗ್ತಾ ಇದ್ದೆ. ಸೊ ದಯವಿಟ್ಟು ಇಂಥದಕ್ಕೆಲ್ಲ ಭಯ ಬೀಳ್ತಕ್ಕಂತ ವೇದಿಕೆಯನ್ನು ನಮ್ದಲ್ಲ, ಕಾರ್ಯಕರ್ತರು ನಮ್ಮವರಲ್ಲ. ಸೊ ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ ನಮ್ಗೆ. ಸೊ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮನ್ನ ಉಳಿಸ್ಕೊಂಡು ಹೋಗತಕ್ಕಂತ ಶಕ್ತಿ ಅಲ್ಲ ನಮ್ಗೆ ಕೊಡ್ಲಿ ಅಂತ ಹೇಳ್ತಾ, ದೇವ್ರು ನಮ್ಗೆ ಕೊಡ್ಲಿ ಅಂತ ಹೇಳ್ತಾ, ಇಡೀ ನಮ್ಮ ಪಕ್ಷ ಗೆಲುವಿನ ಒಂದು ಹಾದಿಯನ್ನ ಹೋಗ್ತಾ ಇದೀವಿ, ಗೆಲ್ಲೇಬೇಕಂತ ನಿರ್ಧಾರವನ್ನು ಇಟ್ಕೊಂಡು ಹೋಗ್ತಾ ಇದೀವಿ. ಸೊ ಭಗವಂತ ಇವತ್ತು ನಮ್ಮ ಕುರುಡುಮಲೆ ಗಣೇಶ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ನಮ್ಮ ದರ್ಗಾ ಅಲ್ಲಾ ಸಾಬ್ ಇರ್ಬೋದು, ಇವರೆಲ್ಲ ಆಶೀರ್ವಾದ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ,
ಸೊ ಮುಂಬರುವ 60-65 ದಿವಸ ಎಲೆಕ್ಷನ್ ಬರ್ತಾ ಇದೆ. ಅದೆಲ್ಲ ಒಂದುಗೂಡಿ ಇದೇ ರೀತಿ ರಥವನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ಸೊ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.